ಪ್ರಯತ್ನ ಮಾಡಿಲ್ಲ, ದಯವಿಟ್ಟು ಹೇಳಬಹುದ ಏನು ಅಂತ. ಇಲ್ಲ ಏನ್ ಒಂದಂದ್ರೆ ಇದ್ದಂಗೆ ಹೇಳೋದು, ಅದು ಎಷ್ಟೋ ಕಡೆ ನಮ್ಮ ಸೌಂದರ್ಯಕ್ಕೆ ಒಂದು ಧಕ್ಕೆ ಆಗಿದೆ. ಅದರ ಜೊತೆಗೆ ಬಿ ಆನೆಸ್ಟ್ ಯುವರ್ ಸೆಲ್ಫ್, ಆಮೇಲೆ ಒಳ್ಳೆ ಕೆಲಸಗಳು ಮಾಡಬೇಕು, ಬಿ ಬಿಸಿ. ಆಮೇಲೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಂತ ಸ್ನೇಹಿತರು, ಗೆಳೆಯರು, ಪತ್ರಕರ್ತರು, ಮಾಧ್ಯಮದವರು, ಈ ತರ ನಮ್ಮ ಸ್ನೇಹಿತರಿಂದ ಹೆಚ್ಚು ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನ್ಕೊಂಡಿದೀನಿ. ಅಫ್ಕೋರ್ಸ್ ಇವತ್ತು ನಮ್ಮ ಕಾವೇರಿ ಹಾಸ್ಪಿಟಲ್ ಅವರು ಇದ್ದಾರೆ, ಅವರ ಆರೋಗ್ಯಕ್ಕೆ ಏನು ಅಂತ ಅವರು ಈ ಪ್ರಶ್ನೆಗೆ ಹೇಳೋದಕ್ಕೆ ಇನ್ನು ಒಳ್ಳೇದು ನನ್ಕಿಂತ. ಮಗನ ಹೀರೋ ಮಾಡಿದ್ರೆ ನೀವು ಹೀರೋ ಆಗುವ ಆಸೆ ಏನಾದ್ರು ಇದೆಯಾ ಸರ್ ಮುಂದಿನ? ಏನ್ ಚೆನ್ನಾಗಿ ಇಲ್ಲ, ಹೀರೋ ಆಗ ಅಂತ ಏನು ಆಸೆ ಇಲ್ಲ. ಬಟ್ ನಿರ್ದೇಶನದಲ್ಲಿ ಇನ್ನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು. ಇನ್ನು ನನ್ಗೆ ಐ ಥಿಂಕ್ ಐ ಫೀಲ್ ಇನ್ನು ಹೆಚ್ಚು ನಾನು ಮಾಡಬಲ್ಲೆ ಅಂತ. ಇನ್ನು ನನ್ನ ಐ ಹ್ಯಾವಂಟ್ ಸೀನ್ ಮೈ ಬೆಸ್ಟ್, ಸೊ ಇನ್ನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆ ಹುಮ್ಮಸ್ಸು, ಆ ಒಂದು ಹಸು ಇದೆ ಇನ್ನು. ಥ್ಯಾಂಕ್ ಯು ಸರ್. ಅಮೂಲ್ಯ ಮೇಡಮ್, ನಿಮ್ಮ ಕಾರ್ಯಕ್ರಮ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಟಿವಿ ಮಾಧ್ಯಮದವರಿಗೆ, ಛಾಯಾಗ್ರಾಹಕರಿಗೆ, ಗೆಳೆಯರಿಗೆ, ಸ್ನೇಹಿತರಿಗೆ ಮತ್ತು ಚಂದನವನದ ಪ್ರತಿಯೊಬ್ಬ ಗೆಳೆಯನಿಗೂ ನಮಸ್ಕಾರ. ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂದು ಹೆಮ್ಮೆಯ ವಿಷಯ. ಯಾಕೆ ಅಂತಂದ್ರೆ ನನ್ನ ಸ್ನೇಹಿತರು ಶ್ಯಾಮ್, ಶಶಿ, ವಿಜಿ ಮತ್ತು ಶರಣ್ ಅವರು ಮೊದಲನೇ ವರ್ಷ ಶುರು ಮಾಡಿದಾಗ ಒಂದು ಕಲಾವಿದರ ಸಂಘದಲ್ಲಿ ಶುರು ಮಾಡಿದ್ರು. ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ಆಗ ಬಂದು ಭೇಟಿ ಆಗಿದ್ರು. ಒಂದು ಸಣ್ಣದಾಗಲ್ಲ, ಅವರ ಒಂದು ಪ್ರೀತಿಯ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಒಂದು 5 ವರ್ಷ ನಡೆದು ಬಂದ ದಾರಿ ನೋಡಿದ್ರೆ ಒಂದು ಪ್ರತಿಯೊಬ್ಬ ಯುವಕರಿಗೆ, ಯುವ ಪ್ರತಿಭೆಗೆ, ಯುವ ನಿರ್ದೇಶಕರಿಗೆ, ನಟರಿಗೆ, ನಟಿಯರಿಗೆ, ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಯಾಕೆ ಅಂತಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬಲ್ಲೆ ಮತ್ತು ಪ್ರತಿಯೊಬ್ಬ ಯುವ ನಟರಿಗೆ ಒಂದು ಪ್ರಶಸ್ತಿ ಬಂದಾಗ ಅವರಿಗೆ ಎಷ್ಟು ಒಂದು ಆ ಒಂದು ಸ್ಪರ್ಶ ನೀಡುತ್ತೆ, ಒಂದು ಸ್ಫೂರ್ತಿ ನೀಡುತ್ತೆ, ಒಂದು ಕಿಡಿ ಹಚ್ಚುತ್ತೆ ಅಂತಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ. ನಮ್ಮೆಲ್ಲರಿಗೂ ಆ ಒಂದು ಪ್ರತಿಭೆಯನ್ನ, ಆ ಒಂದು ನಟನೆಯನ್ನ, ಒಂದು ಸಿನಿಮಾನ ಒಂದು ರೆಕಗ್ನೈಸ್ ಮಾಡಿ ಒಂದು ಪತ್ರಕರ್ತರ ತಂಡ, ಅದು ಹಿರಿಯ ಪತ್ರಕರ್ತರು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ವಿಮರ್ಶೆಗಳು ಇವತ್ತು ಈ ಶ್ಯಾಮ್ ಪ್ರಸಾದ್ ಇರ್ಬೋದು, ನಮ್ಮ ಶರಣ್ ಇರ್ಬೋದು, ವಿಜಯ್ ಇರ್ಬೋದು ಮತ್ತು ಶಶಿಯವರ ಒಂದು ವಿಮರ್ಶೆಗಳು ಇವತ್ತು ನಮ್ಮ ಚಿತ್ರರಂಗನ್ನ ಒಂದು ಇವತ್ತಿನ ಮಟ್ಟಕ್ಕೆ, ಪ್ರತಿ ಒಬ್ರು ಭಾರತದ ಪ್ರತಿಯೊಬ್ಬರು ನಮ್ಮ ಕನ್ನಡ ಕಡೆ ನೋಡ್ತಾ ಇರೋದು ಅಂತಂದ್ರೆ ನಮ್ಮ ಎಲ್ಲ ಪತ್ರಕರ್ತರ ಒಂದು, ವಿಶೇಷವಾಗಿ ಈ 4 ಜನದ ಒಂದು ವಿಮರ್ಶೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಸಿನಿಮಾದ ವಿಮರ್ಶೆ ಓದೋದು ಅಷ್ಟೇ ಅಲ್ಲ ಅವ್ರದ್ದು, ಮತ್ತು ನಾನು ಒಬ್ಬ ನಿರ್ದೇಶಕನಾಗಿ ಡೆವಲಪ್ ಆಗೋದಕ್ಕೂ ಇವ್ರನ್ನ ಹೆಲ್ಪ್ ಮಾಡಿದೆ ನನಗೆ. ಮತ್ತು ಅವರೆಲ್ಲ ಸೇರಿ ಇವತ್ತು ಈ 4 ಜನ ಒಂದು ಕ್ರಿಟಿಕ್ಸ್ ಅವಾರ್ಡ್ ಕೊಡ್ತಾ ಇದ್ದಾಗ, ಒಂದು ಬೆನ್ನು ತಟ್ಟಿದಾಗ, ಒಂದು ರೆಕಗ್ನೈಸ್ ಮಾಡಿದಾಗ ಅವರಿಗೆ ಎಷ್ಟು ಒಂದು ಸ್ಫೂರ್ತಿ ನೀಡುತ್ತೆ, ಅವ್ರಿಗೆ ಒಂದು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅವರಿಗೆ ಒಂದು ಬೆಂಬಲ ನೀಡುತ್ತೆ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳೆದಿರೋದು ಅದು ಒಂದು ವಿಶೇಷವಾದ ಒಂದು ನಿಮಗೆ ಒಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೋದು. ಸೊ ಈ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿರೋದು ನನ್ನ ಹೆಮ್ಮೆಯ ವಿಷಯ. ಒಂದು ಆ ಪ್ರಶಸ್ತಿಯವನ್ನ ಇವತ್ತು ತೋರಿಸ್ತಾರ ನಿಮ್ಮೆಲ್ಲರಿಗೂ, ಇವತ್ತು ಒಂದು ರಿಲೀಸ್ ಮಾಡಿರೋದು ನನಗೆ ಒಂದು ಖುಷಿ ಕೊಟ್ಟಿದೆ. ಇನ್ನೂ ಹೆಚ್ಚು ಯುವ ಪ್ರತಿಭೆಗಳನ್ನ ಬೆಳೆಸ್ತಾ ಇರಿ, ಶ್ಯಾಮ್, ಶಶಿ ಮತ್ತು ಶರಣ್ ಮತ್ತು ನನ್ನ ಸ್ನೇಹಿತರು ಶರಣ್ ಹುಳೂರ್ ಅಂತ ಹೇಳಬೇಕು, ಅವರು ಹಿರಿಯ ಸಾಹಿತಿ ಕೂಡ ಈಗ, ಮತ್ತು ವಿಜಯ್ ಅವರು ಅಷ್ಟೇ. 4 ಜನಕ್ಕೆ ಇನ್ನೂ ಹೆಚ್ಚು ಬೆಳೀತಾ ಇರಲಿ. ನಾನು ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ, ನಾನು ಒಂದು ಅಳಿಲು ಸೇವೆ ಮಾಡಬಲ್ಲೆ ಅಷ್ಟೇ. ಮತ್ತು ಆದ್ರೆ ಇವತ್ತು ಸರ್ಕಾರನೇ ಕೈ ಜೋಡಿಸಿರೋದು,
ದಿನೇಶ್ ಗುಂಡೂರಾವ್ ಹಾಗೆ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು. ಯಾಕೆ ಅಂತಂದ್ರೆ ಅವರು ಇವತ್ತು ಇವ್ರ ಜೊತೆ ಕೈ ಜೋಡಿಸಿರೋದು ಟೂರಿಸಂ ಅವರು ಮತ್ತು ನಮ್ಮ ಅಲಯನ್ಸ್ ಅವರು ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಇವರೆಲ್ಲ ಕೈ ಜೋಡಿಸಿರೋದು ಅವ್ರಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಬಂದಿದ್ದಾರೆ. ಈ ನಾಲ್ಕು ಸ್ಪಾನ್ಸರ್ಸ್ ಮತ್ತು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ಗಳು ಸೇರ್ಕೊಂಡಿದ್ದಾರೆ, ಇವತ್ತು ಬೆಂಬಲ ನೀಡ್ತಾರೆ. ನೀವು ಅಷ್ಟೇ ಒಂದು ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಸರ್, ಇಡೀ ಕರ್ನಾಟಕಕ್ಕೆ ಒಂದು ಸೇವೆ ಮಾಡ್ತಾ ಇದೀರಾ. ಯಾಕೆಂತಂದ್ರೆ ಹೆಚ್ಚು ಪ್ರತಿಭೆಗಳು ಬೆಳೆಯೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಮತ್ತು ಒಂದು ದೊಡ್ಡ ದೊಡ್ಡ ಒಂದು ವಿಶೇಷವಾದ ಒಂದು ಸಂಗತಿ ಅಂದ್ರೆ ಈ ಒಂದು ವರ್ಷದ ಒಂದು ವಿಶೇಷ ಅಂತಂದ್ರೆ ಅವಾರ್ಡ್ಸಿನ ಒಂದು ವಿಶೇಷ, ಒಂದು ಅಂಗಾಂಗಗಳನ್ನು ನಾವು ಕೊಡುವಂಥದ್ದು. ನಾವು ಒಬ್ಬ ಒಂದು ಜೀವ ಎಂಟು ಜೀವನ ಉಳಿಸಬಲ್ಲದು ಶಕ್ತಿ ನಮ್ಗಿದೆ ಅಂತ ಇದ್ದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ಸ್ ಇಂದ. ಯಾಕಂತಂದ್ರೆ ಅವ್ರು ಕೈ ಜೋಡಿಸಿ ಇವತ್ತು ಆ ತರದೊಂದು ವಿಶೇಷವಾದ ಒಂದು ಯೋಜನೆಯನ್ನ ಇವ್ರ ಜೊತೆ ಸೇರಿಸಿರೋದು ನಮಗೆ ಖುಷಿ ಕೊಟ್ಟಿದೆ. ಮತ್ತು ನಮ್ಮ ಅಕ್ಕ ಗೌರಿ ಕೂಡ ಅವಳ ಕಣ್ಣನ್ನ ನೀಡಿದ್ಲು. ಇವತ್ತು ಯಾರೋ ಒಬ್ಬರಿಗೆ ಆ ಒಂದು ದೃಷ್ಟಿ ಕಣ್ಣನ್ನ ನೀಡಕ್ ಸಾಧ್ಯ ಆಗಿದೆ ಈ ಒಂದು ಅಂಗಾಂಗಗಳನ್ನ ನೀಡಿ. ಮತ್ತು ಹಲವಾರು ಜನ ಇವತ್ತು ಕೊಟ್ಟಿದ್ದಾರೆ. ನೀವು ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಗೌರಿ ಲಂಕೇಶ್ ಅವರು, ಇವರೆಲ್ಲ ಅವರ ಒಂದು ಅಂಗಾಂಗಗಳನ್ನ ದಾನ ಮಾಡಿ ಇವತ್ತು ಜೀವಗಳನ್ನ ಉಳಿಸಿದ್ದಾರೆ. ಇನ್ನೂ ಹೆಚ್ಚು ಈ ತರ ಜೀವ ಉಳಿಸೋದಕ್ಕೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಷ್ಟೇ ಅಲ್ಲ, ಸರ್ಕಾರ ಅವರು ಕೈ ಜೋಡಿಸಿರೋದು ಮತ್ತು ನೀವು ಅಲಯನ್ಸ್ ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಕೈ ಜೋಡಿಸಿರೋದು, ಇದಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ಅಂತ ಹೇಳಬೇಕು ಅವರ ಪರವಾಗಿ ಮತ್ತು ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಅಂತ ಹೇಳ್ತಾ. ನಿಮ್ಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಯು ಶ್ಯಾಮ್, ಐ ವಿಲ್ ಬಿ ವಿತ್ ಯು ಅಂಡ್ ಆಲ್ ದ ಬೆಸ್ಟ್. ನಿಮ್ ಇಡೀ ಚಿತ್ರರಂಗ ನಿಮ್ ಜೊತೆ ಇದೆ, ಗುಡ್ ಲಕ್ ಟು ಯು, ಆಲ್ ದ ಬೆಸ್ಟ್. ಸರ್ ಸರ್, ನಿಮಗೆ ಮೊದಲ ಅವಾರ್ಡ್ ಬಂದಾಗ ಏನ್ ಫೀಲ್ ಆಯ್ತು ಸರ್, ಶೇರ್ ಮಾಡ್ಕೋಬೋದ? ನನ್ನ ಮೊದಲ ಅವಾರ್ಡ್ ಚಂದನವನ ಅವಾರ್ಡ್ಸ್ ಇಂದ ಅಥವಾ ನನ್ನ ಫಿಲ್ಮ್ ಫೇರ್ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ನನಗೆ ಮೊದಲನೇ ಅವಾರ್ಡ್ ನನ್ನ ತುಂಟಾಟ ಸಿನಿಮಾದಲ್ಲಿ ಬಂತು. ತುಂಟಾಟ ಸಿನಿಮಾದಲ್ಲಿ ಅದು ಶೇರ್ ಮಾಡ್ಕೋಬೇಕು ಅಂತಂದ್ರೆ ಅವಾಗ ನಾನು ಸದಾಶಿವ್ ಶೆಣೈ ಅವ್ರ ಜೊತೆ ಇದ್ದೆ. ಸದಾಶಿವ್ ಶೆಣೈ ಅವರೇ ನನಗೆ ಫೋನ್ ಮಾಡಿ ಈ ತರ ವಿ ಶಾಂತರಾಮ್ ಅವಾರ್ಡ್ಸ್ ನಿಮಗೆ ಬಂದಿದೆ, ಬಾಂಬೆಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಇವತ್ತು ಅವರು ಇದ್ದಾರೆ, ಇವತ್ತು ಅವರು ಬೆಳೆದಿದ್ದಾರೆ. ಸದಾಶಿವ್ ಶೆಣೈ ಅವರು ಇವತ್ತು ನಮ್ ಜೊತೆ ಪತ್ರಕರ್ತರಾಗಿದ್ರು, ಆದ್ರೆ ಇವತ್ತು ಈಸ್ ಗ್ರೋನ್ ಇನ್ ಟು ಬಿಕಮ್ ಒನ್ ಆಫ್ ದಿ ಬೋರ್ಡ್ ಮೆಂಬರ್, ಬೋರ್ಡ್ ಅಧ್ಯಕ್ಷರಾಗಿ ಅವರು ಬೆಳೆದಿದ್ದಾರೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಗಿದ್ದಾರೆ. ಇವತ್ತು ನಮ್ ಜೊತೆ ಇದ್ದಾರೆ ಅವರು. ನನಗೆ ಪ್ರಶಸ್ತಿ ಬಂದಾಗ ಏನಾಯ್ತು ಅಂದ್ರೆ ಶರಣ್, ಬಾಂಬೆಗೆ ಹೋಗ್ಬೇಕಾಗಿತ್ತು. ತುಂಟಾಟ ಪ್ರಶಸ್ತಿ ಬಂದಾಗ ಬಾಂಬೆಗೆ ಹೋಗ್ತಾ ಇದೀನಿ. ಅವತ್ತು ಪುನೀತ್ ಅವ್ರಿಗೂ ಪ್ರಶಸ್ತಿ ಬಂದಿತ್ತು, ಪುನೀತ್ ರಾಜ್ಕುಮಾರ್ ಅವ್ರಿಗೆ ವಿ ಶಾಂತರಾಮ್ ಅವಾರ್ಡ್ಸ್ ಬೆಸ್ಟ್ ಆಕ್ಟರ್ ಆಗಿ, ನನಗೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಆಗಿ, ನನಗೆ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ ಆಗಿ. ಸೊ ಇಬ್ರು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಮೆಮೊರಿ ನನ್ ಕಣ್ಮುಂದೆ ಇವತ್ತಿಗೂ ಇದೆ. ಯಾತರ ಅಂತಂದ್ರೆ ಫ್ಲೈಟ್ ಅಲ್ಲಿ ಕೂತ್ಕೊಂಡ್ವಿ, ಅವ್ರಿಗೂ ಫಸ್ಟ್ ಅವಾರ್ಡ್, ನನಗೂ ಫಸ್ಟ್ ಅವಾರ್ಡ್. ಅವ್ರಿಗೆ ಅಫ್ಕೋರ್ಸ್ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಚೈಲ್ಡ್ ಆರ್ಟಿಸ್ಟ್ ಆಗಿ, ಬಟ್ ಆಸ್ ಅನ್ ಆಕ್ಟರ್ ಫಸ್ಟ್ ಅವಾರ್ಡ್ ಅವ್ರು ಬಂದಿತ್ತು. ಬಾಂಬೆಗೆ ಹೋಗ್ಬೇಕಾದ್ರೆ ನಾವು ಹಂಚ್ಕೊಂಡಿದ್ದ ಆ ಒಂದು ಏನಂತಾರೆ ಮೊಮೆಂಟ್ಸ್, ಆ ಒಂದು ಸಂಗತಿ, ಆಮೇಲೆ ಆ ಹೋಟ್ಲ್ ಅಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು, ಇಬ್ಬರಿಗೂ ನರ್ವಸ್, ಟೆನ್ಷನ್, ಅವಾರ್ಡ್ಸ್ ತಗೊಳ್ಳೋದಕ್ಕೆ. ಯಾಕಂದ್ರೆ ದೊಡ್ಡ ದೊಡ್ಡ ಘಟಾನುಘಟಗಳೇ ಇದ್ರು ಅವಾಗ, ಐಶ್ವರ್ಯ ರಾಯ್, ಸಂಜಯ್ ಲೀಲಾ ಬನ್ಸಾಲಿ ಅವರೆಲ್ಲ, ಅವ್ರಿಗೆಲ್ಲ ಪ್ರಶಸ್ತಿ ಬಂದಿತ್ತು ನಮ್ ಜೊತೆಗೆ. ಸೊ ನಾವು ಪ್ರಶಸ್ತಿ ತಗೊಂಡ್ವಿ, ಬರ್ತಾನೋ ಇಬ್ರು ಒಟ್ಟಿಗೆ ಬಂದ್ವಿ, ಹೋಗ್ತಾನೋ ಒಟ್ಟಿಗೆ ಹೋದ್ವಿ. ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು, ಅವಾಗ್ಲೂ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು, ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಫಿಲ್ಮ್ ಫೇರ್. ಅವಾಗ್ಲೂ ತಗೊಳ್ಳೋದಕ್ಕೆ ಹೈದರಾಬಾದ್ ಒಟ್ಟಿಗೆ ಹೋದ್ವಿ. ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ಜೊತೆಗೆ ನೀವು ವಿಮರ್ಶೆಗಳು ಬರೀತಾ ಇರ್ತೀರ, ನಾವ್ ಎಲ್ಲಿ ತಪ್ಪು ಮಾಡ್ತೀವೋ ಅದೆಲ್ಲ ಇವರು ವಿಮರ್ಶೆ ನಮಗೆ ಬೈತಾರೋ, ನಮಗೆ ಇನ್ನೂ ಹೊಗಳ್ಬೇಕು ಅಂತ ಬೆನ್ ತಟ್ಟಿಸ್ಕೊಳ ಅಂತ ಒಂದು ಆ ಹುಮ್ಮಸ್ ಇರುತ್ತೆ ನಮ್ಗೆ. ಸೊ ಪ್ರಶಸ್ತಿ ಜೊತೆಗೆ ವಿಮರ್ಶಕರು ಕೂಡಿ ಸೇರಿ ಈ ಪ್ರಶಸ್ತಿನ ಕೊಡ್ತಾ ಇದ್ರಲ್ಲ, ಅದು ಇನ್ನೂ ನಮಗೆ ಸ್ಫೂರ್ತಿ ನೀಡುತ್ತೆ. ಯಾಕಂದ್ರೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಈ ಪ್ರಶಸ್ತಿ ನಾವು ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಒಬ್ಬ ವಿಮರ್ಶಕರು ಟೀಕೆ ಮಾಡೋರು ಜೊತೆಗೆ ಬೆನ್ ತಟ್ಟೋರು ಅವ್ರು ನಮಗೆ ಪ್ರಶಸ್ತಿ ಕೊಟ್ಟಾಗ ಏಯ್ ಎಲ್ಲೋ ಒಂದ್ ಕಡೆ ನಾವು ಒಳ್ಳೆ ಕೆಲಸ ಮಾಡಿದ್ವಪ್ಪ, ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ದಾರಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅದೇ ತರ ವಿ ಶಾಂತರಾಮ್ ಅವಾರ್ಡ್ ಬಂದಾಗ್ಲೂ ಅಷ್ಟೇ, ಚಂದನವನ ಅವಾರ್ಡ್ಸ್ ನೀವು ಒಂದು ನನಗೆ ಕೊಟ್ಟು ಫಸ್ಟ್ ಇಯರ್ ಕೊಟ್ಟಾಗ್ಲೂ ಅಷ್ಟೇ ನನಗಿನ್ನು ಹೆಚ್ಚು ಕೆಲಸ ಮಾಡಬೇಕು ಅಂತ ಅನಿಸ್ತು. ಅಫ್ಕೋರ್ಸ್ ನಾನು 23 ವರ್ಷದಲ್ಲಿ ಬರೀ 11 ಸಿನಿಮಾ ಮಾಡಿದೀನಿ, ಈಗ ಪ್ರತಿ ವರ್ಷನೂ ಸಿನಿಮಾ ಮಾಡ್ಬೇಕು ಡಿಸೈಡ್ ಮಾಡಿದೀನಿ. ಅದಕ್ಕೆ ನೀವು ಸಹಾಯ ಮಾಡ್ತೀರಾ, ಈ ವರ್ಷ ಪ್ರಶಸ್ತಿ ಬರಲ್ಲ ಯಾಕಂದ್ರೆ ಸಿನಿಮಾ ಮಾಡಿಲ್ಲ, ನೆಕ್ಸ್ಟ್ ಇಯರ್ ಪ್ರಶಸ್ತಿ ಬರುತ್ತೆ ಅಂತ ಹುಮ್ಮಸ್ಸಲ್ಲಿ ನಾನು ಗೌರಿ ಸಿನಿಮಾನ ಮಾಡಿ ನಿಮ್ ಮುಂದೆ ಕೊಡ್ತೀನಿ. ನೀವು ಬೆನ್ ತಟ್ಟಬಹುದು ಇಲ್ಲ ಟೀಕೆ ಮಾಡಬಹುದು, ಅದೇನೇ ಆದ್ರೂ ಬೆಳೆಯೋದಕ್ಕೆ ಒಂದು ಆರೋಗ್ಯಕರ ಬೆಳವಣಿಗೆಗೆ ಅದು ದಾರಿಯಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನು ಎರಡೇ ಪ್ರಶ್ನೆ ಇದೆ ಸರ್. ಎಸ್.